ಫುಲ್ಲು. ಇಟ್ಸ್ ನೈಸ್. ಅಂಡ್ ವರ್ಸ್ಟ್ ಆಫ್ ಎನಿಮೀಸ್ ವಿಸಿಟರ್ಸ್ ಅಲ್ಲೆಲ್ಲ ಎತ್ತಿ ರಾಜ ಹಿಂಗೆ ಹೇಳ್ಬೋದು. ನೋಡ್ದಾ ಗೊತ್ತಾಯ್ತಾ ಗೊತ್ತಾಯ್ತಾ ಆಕ್ಸಿಜನ್ ಲೆವೆಲ್ ಪೀಕ್ ಅಲ್ಲಿದ್ದೀವಿ ಫುಲ್ಲು ಕಾರದಂಗ್ಲ ಪೀಕ್ ಹೈಯೆಸ್ಟ್ ಪೀಕ್. ದಿಸ್ ಈಸ್ ಆಲ್ ಗಾಯ್ಸ್ ಡ್ರೀಮ್ ಲೆವೆಲ್ ತಗೊಂಡು ಹೋಯ್ತಾಯ್ತಾ ಹಾಗಿದೆ ಹಾಗೆ ಬಾಯೊಳಗೆ ತುಂಬಾ ಹೆಲ್ಪ್ ಆಯ್ತು ಅವರೇ ಸಿಕ್ಬಿಟ್ಟು ಉಸಿರು ಕೊಡ್ತಾ ಇದಾರೆ. ಉಸಿರು ಮಂಗಳೂರು ಉಸಿರು ಬೆಂಗಳೂರು ಸಿಕ್ತಿ ಪಾಪ. ಬಿಸಿಲು ನಾರು ಬಿಸಿಲು ಬದೈತೆ ಇಟ್ಕೊಳ್ಳಿ. ನಿಮ್ಗೆ ದಮ್ ಕಟ್ಟಿದಾಗ ಆದ್ರೆ ಒಂಥರ ಸ್ಮೆಲ್ ಮಾಡಿ ಕ್ಯಾನ್ ಇದೆ ನಾಲ್ಕು ಐದು ಇದೆ. ಪಂಪ್ ಮಾಡುವಾಗ ಇನ್ಹೇಲ್ ಮಾಡಿದ್ರೆ ಆಯ್ತು. ಸಖತ್ ಐಡಿಯಾ ಕೊಟ್ಟರು. ಆಕ್ಸಿಜನ್ ಲೆವೆಲ್ ಕಡಿಮೆ ಆದ್ರೆ ಕರ್ಪೂರ ಕೊಟ್ಟು ಕರ್ಪೂರ ಆಕ್ಸಿಜನ್ ಲೆವೆಲ್ ಅದೇ ಆಕ್ಸಿಜನ್ ತಿಂಗಿಂತ ಸಹ ಈ ಕರ್ಪೂರ ತುಂಬಾ ಹೆಲ್ಪ್ ಆಯ್ತು. ಸ್ವಲ್ಪ ಪ್ಲಸ್ ಮಾಡಿ ಕೊಡ್ತದೆ. ಓಕೆನಾ ನೋಡಿ ಮಂಜು ಹೆಂಗ್ ಬೀಳ್ತೈತೆ. ಬಾರ್ಡರ್ ರೋಡ್ಸ್ ಆರ್ಗನೈಸ್ ವೆಲ್ಕಮ್ ವೆಲ್ಕಮ್ ಯು. 17,982 ಫೀಟ್ ಅಲ್ಲಿದ್ದೀವಿ. ಸೊ ವೆಹಿಕಲ್ ಬಂದಿದ್ದೀವಿ ಬಿಸಿ ಟೀ ಕುಡಿತೀವಿ. ಅವಳಗಂತೂ ಮೈ ಇಂಡಿಯಾ ಎಲ್ಲರೂ ಬಂದು ಹಿಂಗೆ ಅಂಟಿಸ್ತಾರೆ ನೋಡಿ. ಎಲ್ಲರೂ ಬಂದು ಹಿಂಗೆ ಅಂಟಿಸ್ತಾರೆ ಎಲ್ಲರೂ ಬಂದು ನೋಡಿ ನೋಡಿಲಿ. ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಕರ್ನಾಟಕ. ವಾವ್ ಸೂಪರ್. ಬೆಂಗಳೂರಲ್ಲಿ ದೊಡ್ಡಬಳ್ಳಾಪುರ ಆರ್ಎಕ್ಸ್ ಆರ್ಎಕ್ಸ್ ಅಕ್ಷಯ್ ಪರವಾಗಿಲ್ಲ ಇಟ್ಕೊಳ್ಳಿ. ನಮ್ಗೆ ಇಲ್ಲ ಅಷ್ಟೇ ಮುಗಿತು. ಎಕ್ಸ್ಟ್ರಾ ಇದೆ ಮುಗಿತು. ಕೆಳಗಡೆ ಅವರು ಮುಗಿತು. ಎಲ್ಲ ಸೇಫಾಗಿ ಇಟ್ಕೊಂಡ್ಬಿಡಿ. ಇಲ್ಲ ಪರವಾಗಿಲ್ಲ ಕೆಳಗೆ ಹೋಗ್ತಿಲ್ಲ. ಇಟ್ಸ್ ಓಕೆ ಥ್ಯಾಂಕ್ ಯು. ಸ್ವಿಮ್ಮಿಂಗ್ ಕ್ಲಬ್ ಹೋಗಿದೆ ಇವಾಗ ಅದ ಕೊಟ್ರೈಡಿಯಾ
ಅಣ್ಣ ಕಾಫಿ ಕುಡಿಯದ ಬಿಸಿ ಬಿಸಿ ಅಣ್ಣ ಕಾಫಿ ಕೊಡ್ರೆ ಹೋಗುತ್ತೆ ಕಾಫಿ ಕೊಡ್ದಾಗ ಅವರೆಲ್ಲ ಹೋಗ್ಬಿಡ್ತಾರೆ ಬರೀ ಇಲ್ಲ ತಾಪಣ್ಣ ಪಾಪ ಕಾಫಿ ಕುಡಿದೀರಾ ಎತ್ಕೊಂಬ ಕಟ್ಕೋ ಕಟ್ಕೊಳ್ಳೋ ಅಕ್ಕ ನೋಡಕ್ಕ ಅವನಿಗೆ ಇನ್ನ ಕೆಳಗಡೆ ಎನ್ಗೆ ಓಕೆ ನಾನು ನನ್ಗೆ ಗೊತ್ತಾ ಓಕೆ ಕಟ್ಟುವ ಇರಕ್ಕ 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 ಸೈಡ್ಗೆ ಹೋಗ್ತಿದ್ದೀರಕ್ಕ ಕಾಣ್ತಾಯಿನ ಹೆಂಗೆ ಕಾಣ್ತಾಯಿನ ಯಾರಿಗೆ ಗೊತ್ತು ಚೆನ್ನಾಗಿ ಕಾಣ್ತಾ ಇನ್ನ ಹ್ಞೂ ತಿರುಗಿ ಹಿಂದೆ ನಿಮ್ಗೆ ಗೊತ್ತು ಯಾರು ಜಾಸ್ತಿ ರೇಗಿಸೋದು ಅಂತ ಸೊ ಇವಾಗ ಅಲ್ಲಿ ಗುರುತ್ವ ಅಲ್ಲಿ ಸಾಂಗ್ ಬರ್ತಾಯಿತ್ತು ಸೊ ಜಾಸ್ತಿ ಅಲ್ಲಿ ವೀಡಿಯೋ ಮಾಡಿದಾಗ ಕಾಪಿರೈಟ್ ಆಗುತ್ತೆ ಅಂತ ಮಾಡಲಿಲ್ಲ ಅಲ್ಲಿ ಪಕ್ಕದಲ್ಲಿ ಹಾಲ್ ಆಫ್ ಫೇಮ್ ಇದೆ ಸೊ ಅನ್ನ ಗೂಗಲಲ್ಲಿ ನೋಡಿದ್ದೆ ಹಾಲ್ ಆಫ್ ಫೇಮ್ ಸೊ ಇವಾಗ ಹೆಂಗಿದೆ ಒಳಗಡೆ ಹೋಗಿ ನೋಡಿ ಮೇ ಬಿ ಅದು ಹಾಲ್ ಆಫ್ ಫೇಮ್ ಅಂದರೆ ಫೇಮ್ ಇಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ನೋಡಿದ್ವಿ ವಾಪಸ್ ಬಂದು ಹೋಗೋಣ ಅಂತಂದೆ ನಿಮ್ದು ಪ್ಲಾನ್ ಇತ್ತು ಇಲ್ಲಿ ಬರ್ಬೇಕಿತ್ತು ಅಂತ 100-200% ಇತ್ತು ಮ್ಯಾಗ್ನೆಟಿಕ್ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಬರಕ್ಕೆ ಹೌದಾ ಸೊ ಬನ್ನಿ ಹೋಗೋಣ ಯಾರೇನ್ ಶೂಟ್ ಮಾಡ್ತೀವೋ ನಿಮ್ ಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಅವರೆಲ್ಲರೂ ನೇಷನ್ ಫಸ್ಟ್ ಅನ್ನು ಹೇಳು ತಗೋ ಓನ್ಲಿ ಬೆಸ್ಟ್ ಆಫ್ ಫ್ರೆಂಡ್ ಅಂಡ್ ವರ್ಸ್ಟ್ ಆಫ್ ಎನಿಮೀಸ್ ವಿಸಿಟರ್ಸ್ ಏನಂತೀರಾ only best of friends and worst of enemies visitors ಹಾ ಇದು ಒಂದು ಕೆಫೆಗೆ ಬಂದ್ವಿ ಎಷ್ಟು ಯುನೀಕ್ ಆಗಿದೆ ಅಂದರೆ ಇಲ್ಲಿ ಚೇರು ಮತ್ತು ಇಲ್ಲಿ ಕೂಡ ಮೂಟೆಗಳು ಎಷ್ಟು ಯುನೀಕ್ ಆಗಿದೆ ಬನ್ನಿ ಬನ್ನಿ ನವೀನ ಸೇ ಹಾಯ್ ಸೇ ಹಾಯ್ ನೀನ್ ಹೇಳು ಹಾಯ್ ಅಂತ ಹಾಯ್ ಯಾರಿಗೆ ಹಾಯ್ ಸುಸ್ತಾಗೈತಾ ಸೊ ಇದು ಲಾಸ್ಟ್ ಬಟ್ ಒನ್ ಡೇ ನಾ ಇಲ್ಲ ಲಾಸ್ಟ್ ಡೇ ಇವತ್ತು ನಾಳೆ ಏರ್ಪೋರ್ಟ್ ಮತ್ತೆ ಸೊ ಇವತ್ತು ಸ್ವಲ್ಪ ಲೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಲೇ ಪ್ಯಾಲೇಸಿಗೆ ಬಂದಿದ್ದೀವಿ ಮತ್ತೆ ಇಲ್ಲಿಂದ ಲೇ ಸಿಟಿಗೆ ನೈಟ್ ಮಾರ್ಕೆಟಿಗೆ ಹೋಗಬೇಕು ಮಧ್ಯಾಹ್ನ ಊಟ ಮಾಡಿಕೊಂಡು ಇಲ್ಲಿ ವೀಡಿಯೋಸ್ ಮಾಡೋಂಗಿಲ್ಲ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿಲ್ಲ ಓನ್ಲಿ ಫೋಟೋಸ್ ತೊಗೊಂಡಿದ್ದೇನಷ್ಟೇ ಆ್ಯಂಡ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಏನು ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅದನ್ನು ಕೂಡ ಹೇಳ್ತೀನಿ ನಂಗೆ ಜ್ವರಗಂತೂ ಮಾತಾಡೋಕ್ಕೆ ಸೀನೇ ಇಲ್ಲ ಯಾಕಂದರೆ ವಾಯ್ಸೇ ಎಲ್ಲ ಅಷ್ಟು ಕೆಮ್ಮು ಫುಲ್ ಸ್ಟಾರ್ಟ್ ಆಗಿಬಿಡಿದೆ ನಂಗಂತೂ ಏನಂತೀಯ ನವೀನ
ಅಲ್ಲ ಇಂಜಿನಿಯರಿಂಗ್ ಒಂದು ಹ್ಯಾಟ್ಸ್ ಆಫ್. ಇಂಜಿನಿಯರಿಂಗ್ ಅಲ್ಲ ಕಣೆ, ಬೈತಿಕ್ಲಿ ಅವಾಗ ಯಾವ ಇಂಜಿನಿಯರಿಂಗ್ ಇದ್ರು ನಿಮಗೆ ಅಂದೆ? ಯಾರು ಕಟ್ಟಿದ್ರು ಅವ್ರು? ರಾಜರು, ಮೇಸ್ತ್ರಿ ರಾಜರು, ಮತ್ತೆ ಅವ್ರ ಜೊತೆ ಇರೋ ಸೈನಿಕರು ಕಟ್ಟಿರೋದು. ಏಯ್ ಮಗ, ಎಣ್ಣೆ ಕಟ್ಟಿರೋದು? ರಾಜನೇ ರಾಜನ ಕೀಡಕ್ಕೆ ಕಟ್ಕೊಬಿಡ್ತಾನ ಸೈನಿಕ ಎಲ್ಲ ಎತ್ತಿ. ರಾಜ ಹಿಂಗೆ ಹೇಳಿದ್ರೆ ಹಿಂಗೆ ಕಟ್ಟುವಂತ ಸೈನಿಕ, ರಾಜನ ಪ್ಲಾನ್ ಇದು. ಸುಮ್ ಸುಮ್ಮನೆ ರಾಜ ಮಾಡ್ತಾರ ಅಷ್ಟೇ. ಇಲ್ಲಿಂದ ಫುಲ್ಲು ಲೇ ಸಿಟಿ ಕಾಣಿಸುತ್ತೆ ಫುಲ್ಲು. ಇದು ಬಂದು ಲೇ ಪ್ಯಾಲೇಸ್ ಅಂತ. ಸೊ ಇದಿರೋದು ಲೇ ಸಿಟಿ ಅಲ್ಲೇ ಇರೋದು. ಆ್ಯಂಡ್ ಹಾಗೆ ಎಂಟ್ರಿ ಫೀಸ್ ಬಂದು 25 rupees. ಆ್ಯಂಡ್ ಇಫ್ ಯು ಆರ್ ಅ ಹಿಸ್ಟ್ರಿ ಪರ್ಸನ್ ಯು ವಿಲ್ ಡೆಫಿನೆಟ್ಲಿ ಲವ್ ದಿಸ್ ಪ್ಲೇಸ್. ಆ್ಯಂಡ್ ಇದಿರೋದು ಲೇ ಸಿಟಿಲೇ ಆಗಿರೋದ್ರಿಂದ ಇಫ್ ಯು ಆರ್ ಅಟ್ ಲಡಾಖ್ ಪ್ಲೀಸ್ ವಿಸಿಟ್ ದಿಸ್ ಪ್ಲೇಸ್. ಲೇ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಲಾಸ್ಟ್ ಡೇ ಸಂಜೆ ಅಂತ ಲೇ ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ಮಾರ್ಕೆಟ್ ಹಿಂಗಿದೆ, ಅದು ಆ್ಯಕ್ಚುಲಿ ರಿಯಲ್ ಇದ್ರ ಕೂದಲೆಗಳೇ, ಶೀಪ್ ಗೋಟ್ ಆ ಥರದ್ದು. ಎಲ್ಲಿದೆ ಮೋಮೋಸ್? ಮೋಮೋಸ್ ಮೋಮೋಸ್ ನನ್ನ ಡಯಟ್ ಎಲ್ಲ ಹಾಳಾಗೋಗಿ, ಪರವಾಗಿಲ್ಲ, ಏನಂದ್ರೆ ಬಿಸಿ ಬಿಸಿ ತಿನ್ಬೇಕು. ಇವಾಗ ನಾವು ಮೋಮೋಸ್ ತಿನ್ಕೊಂಡು, ಮೋಮೋಸ್ ತಿನ್ನೋದ್ ಮಾಡಿಲ್ಲ, ಮೋಮೋಸ್ ತಿನ್ಕೊಂಡು ಇವಾಗ ಅಲ್ಲೇ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀವಿ. ನಾನು ಏನೇನು ತಗೋತೀನಿ ಎಲ್ಲನೂ ತೋರಿಸ್ತೀನಿ ಆಯ್ತಾ? ಫಸ್ಟ್ ಡೇ ನವೀನ್ ಬೈದಿದ್ನಲ್ಲ, ನಾವು ಬಂದಾಗ್ಲೇ ಬಂದಾಗ್ಲೇ ಕಿತ್ತ ಅಂತ, ಅದೇ ಮಾರ್ಕೆಟ್ ಇದೆ ನೋಡ್ರಿ. ಅವಾಗ ಹೆಂಗೆ ಐತಿ, ಅವಾಗ ಹೆಂಗೆ ಹೆಂಗಿತ್ತು, ಅದು ಬಿಫೋರ್ ಆಫ್ಟರ್ ಹಾಕ್ತೀನಿ. ಜಾಕೆಟ್ಗಳು ನೋಡ್ತೀನಿ, ಅಣ್ಣ ನಾನು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ. ಅಲ್ಲಿ ಮೇಲ್ಗಡೆದ ಅಲ್ಲಿ ಏನು ದಿನ ಹಾಕೋತಾನೆ ಜಾಕೆಟು, ಹೋಯ್ತೀನಲ್ಲಿ. ಓಕೆ, ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ. ಹುಷಾರು ಹುಷಾರು ಹುಷಾರು, ನನ್ನ ಔಟ್ಫಿಟ್ ಹೆಂಗಿದೆ. ಓಕೆ ಚೆನ್ನಾಗೈತೆ, ಮನೆ ಒಳಗಡೆ ಏನೇನೈತೆ ನೋಡೋಣ. ನೋಡೋಣ.